पुलिस विभाग को कलंक लगाने का काम, एडवोकेट आसिफ कादरी का बयान। देश में अदालतों के बाद सबसे ज्यादा भरोसा विश्वास किए जाने वाला विभाग वो है पुलिस विभाग, जहां पर देश के हर नाजुक हालात, मुसीबत और त्योहारों के समय अपने कर्तव्य और निष्ठा से जनता को आराम के साथ रखकर सुरक्षा देते हुए अपनी सेवा देने वाले विभाग में भी क्या सेकुलर विभाग को जातिवाद बना रहे हैं ये लोग? क्या कोविड 19 एक समुदाय से फैल रहा है? क्यों एक खास समुदाय को निशाना बनाकर ऑफिशियली व्हाट्सएप ग्रुप में ऐसे आपत्तिजनक पोस्ट जिसमें मास्क नहीं है तो चलेगा सर पर टोपी डालने वाले से दूर रहने का संदेश डालकर पुलिस विभाग के वगन्नवर और पीसी कलादगी नामी पुलिस सिबंदी अपलोड करके आखिर क्या संदेश देना चाहते हैं? क्या ये भी कुछ राजनेता और संगठनों की तरह नफरत फैलाना चाहते हैं? ऐसे ही कई आरोप लगाकर इसकी जानकारी देते हुए इस नाजुक मामले को बीजापुर डीसी और एसपी साहब को आगाह किया गया है, कहा एडवोकेट आसिफ ने। ऐसे नापाक इरादे रखने वाले पुलिस वालों पर कड़ी कार्रवाई हो और पुलिस विभाग पर जनता का विश्वास और गौरव बरकरार रहे, वरना प्रदर्शन करने की भी बात कही एडवोकेट आसिफ कादरी ने। नानो युवत इदो ಪ್ರೆಸ್ ಮುಖಾಂತರ ಮಾನ್ಯ ಪೊಲೀಸ್ ಅಧೀಕ್ಷಕರು ಜಿಲ್ಲಾ ಪೊಲೀಸ್ ಇಲಾಖೆ ವಿಜಯಪುರ ಇವರಿಗೆ ಹಾಗೂ ವಿಜಯಪುರ ಜಿಲ್ಲಾಧಿಕಾರಿ ವೈ ಎಸ್ ಪಾಟೀಲ್ ಸಾಹೇಬರಿಗೆ ನೇರ ಈ ಮಾಧ್ಯಮದ ಮುಖಾಂತರ ಒಂದು ಮೆಸೇಜನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇವತ್ತು ಪ್ರೆಸ್ ಮೀಟನ್ನು ಕರೆದಿದ್ದೀನಿ. ಯಾಕಂತಂದರೆ ಕೊರೋನಾ ಕೋವಿಡ್ 19 ಕ್ವಾರಂಟೈನ್ ಇರೋದರಿಂದ ಮತ್ತು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆದೇಶಿಸಿದಂತೆ ಲಾಕ್ಡೌನ್ ಇರೋದರಿಂದ ಯಾವುದು ಪ್ರತಿಭಟನೆ ಸಭೆ ಸಭಾಂಗಣ ಮಾಡದೇ ಈ ಕಾಲಕ್ಕೆ ನಾನು ಈ ಮಾಧ್ಯಮದ ಮುಖಾಂತರ ತಮಗೆ ಸುದ್ದಿ ತಿಳಿಸಬೇಕು ಮತ್ತು ಅದರಂತೆ ತಾವು ನಿರ್ದಿಕ್ಷಣ ಕಠಿಣ ಕ್ರಮ ಈ ಆರೋಪಿತ ಪೊಲೀಸ್ ಇಲಾಖೆಯವರ ಮೇಲೆ ಆರೋಪಿತರ ಪೊಲೀಸ್ ಇಲಾಖೆಯಲ್ಲೇ ಕೆಲಸ ಮಾಡುತ್ತಿರುವ ಈ ಆರೋಪಿ ಪೊಲೀಸರಿಗೆ ಸೂಕ್ತ ಆ್ಯಕ್ಷನ್ ತಗೋತಿರೋಂಥ ಒಂದು ಆಶೆ ಮತ್ತು ನಂಬಿಕೆಯನ್ನು ಇಟ್ಟುಕೊಂಡು ಈ ಮಾಧ್ಯಮದ ಮುಖಾಂತರ ತಮಗೆ ನಾನು ನೇರ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಸರ್. ಈ ಇದರಲ್ಲಿ ನಾನು ಹೇಳಲಿಕ್ಕೆ ಈ ವಿಷಯ ಏನಿದೆ ಅಂದರೆ ಇವತ್ತು ನಮ್ಮ ಗಮನಕ್ಕೆ ಬಂದಿದೆ, ಇದು ತಾವು ನೋಡ್ಬೋದು. ಈಗಾಗಲೇ ನಾನು ಎಸ್ ಪಿ ಸಾಹೇಬರಿಗೆ ಗಮನಕ್ಕೂ ಅವರು ವಾಟ್ಸಪ್ ಮುಖಾಂತರ ಕಳಿಸಿದ್ದೀನಿ. ಇಲ್ಲೇ ಒಬ್ಬ ಪೊಲೀಸ್ ಹೊಗ್ಗೆಣ್ಣವರ್ ಅಂತೇಳಿ, ಇವ್ನು ಯಾವ ಪೊಲೀಸ್ ಯಾವ ಸ್ಟೇಷನ್ಗಿದ್ದಾನೆ ಅದು ನನಗೆ ಗೊತ್ತಿಲ್ಲ. ಆದರೆ ಅವನು ಒಂದು ಚಿತ್ರ ತಯಾರಿಸಿ ತಮ್ಮ ಪೊಲೀಸ್ ಗ್ರೂಪ್ನಲ್ಲಿ ಬಿಟ್ಟಿದ್ದಾನೆ. ಇದು ತಾವು ತಮ್ಮ ಕ್ಯಾಮ್ರಾ ಈ ಕಡೆ ಈ ನನ್ನ ಮೊಬೈಲ್ಗೆ ಬಿಡಬೇಕು. ಇಲ್ಲಿ ನೋಡಿ, ಇದರಲ್ಲಿ ಅವನು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಮುಖಕ್ಕೆ ಮಾಸ್ಕ್ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ತಲೆಗೆ ಮಾಸ್ಕ್ ಹಾಕಿದವರಿಂದ ದೂರ್ವೀರಿ. ಅಂದರೆ ಇದು ಒಬ್ಬ ರಾಜಕಾರಣಿ, ಒಬ್ಬ ಸಂಘ ಪರಿವಾರ, ಒಬ್ಬ ಆರ್ ಎಸ್ ಎಸ್ ಬಜರಂಗ್ ದಳ, ಒಬ್ಬ ಮುಸ್ಲಿಂ ಸಂಘಟನೆಯವರು, ಹಿಂದೂ ಸಂಘಟನೆಯವರು ಈ ಥರ ಚಿತ್ರೀಕರಣ ಮಾಡಿ ಅಥವಾ ಏನಾರೇ ಫೇಸ್ಬುಕ್ನಲ್ಲಿ ಬಿಟ್ಟರೆ ಬೇರೆ ವಿಷಯ. ಒಬ್ಬ ಜುಮ್ಮೆದಾರಸ್ಥ ಇಲಾಖೆ, ಡಿಸಿಪ್ಲಿನ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಈ ಜಿಲ್ಲೆಯಲ್ಲಿ ಈಗಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಪ್ರತಿಯೊಂದು ಅಧಿಕಾರಿ ದಿನ ರಾತ್ರಿ ಹಗಲತ್ತ 24/7 ಸಾರ್ವಜನಿಕ ಸೇವೆಯಲ್ಲಿ ತೊಡಗಿರುವುದು ಇದ್ದಲ್ಲಿ ಇಂಥ ಕೀಟನಾಶಕನೂ ಪೊಲೀಸ್ ಇಲಾಖೆ ಒಳಗಿದ್ದಾರೆ ಅನ್ನುವಂಥದ್ದು ಭಾಳ ಅಗೌರವ ತರುವಂಥದ್ದು ಕೆಲಸ, ಈ ಅಮಾನವೀಯ ಕೆಲಸ ಈ ಪೊಲೀಸ್ ಹೊಗೆಣ್ಣವರನ್ನು ಮಾಡಿದ್ದಾನೆ. ಇವನಿಗೆ ಕೂಡಲೇ ಸಸ್ಪೆಂಡ್ ಮಾಡಿ ಇವನೊಂದು ಎಕ್ಸಾಂಪಲ್ ಆಗಬೇಕು. ಅದರ ಜೊತೆಗೇ ಇನ್ನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಫೇಸ್ಬುಕ್ ಐ ಡಿ ಒಳಗೆ ಇದು ಬಿಡ್ತಾನೆ, ಪಿ ಸಿ ಕಲಾದ್ಗಿ. ಇವನು ಒಬ್ಬ ತಮ್ಮ ಪೊಲೀಸ್ ಐ ಟಿ ಪೊಲೀಸ್ ವಾಟ್ಸಪ್ ಗ್ರೂಪ್ ಎಸ್ ಪಿ ಸಾಹೇಬರು, ನಾನು ತಮ್ಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ, ತಾವು ಇವರಿಗೆ ಇದು ಆಟ ಆಡಲಿಕ್ಕೆ ವಾಟ್ಸಪ್ ಗ್ರೂಪ್ ಮಾಡಿದ್ದೀರಾ? ಏನು ಅತಿ ವಿಶೇಷ, ಅತಿ ಸಂವೇದನಾಶೀಲ ಮಾಹಿತಿಯನ್ನು ಒಬ್ರಿಗೊಬ್ಬರಿಗೆ ಹಂಚ್ಕೊಳ್ಳಿಕ್ಕೆ ಇದನ್ನು ವಾಟ್ಸಪ್ ಗ್ರೂಪ್ ಇದೆಯೋ? ಇದು ತಿಳಿವಲ್ತು. ಅದು ಅಲ್ಲದೆ ಮತ್ತು ಸಾರ್ವಜನಿಕರಿಗೆ ಇಷ್ಟು ಕಟ್ಟುನಿಟ್ಟುವಾಗಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ತಿಳುವಳಿಕೆ ತಾವು ಕೊಡ್ತಾ ಇದ್ದೀರಿ, ಮತ್ತು ತಮ್ಮದೇ ಇಲಾಖೆ ಒಳಗೆ ಇಂಥ ಕೀಟನಾಶಕ ಅಧಿಕಾರಿಗಳು
ಬೇಜವಾಬ್ದಾರಿ ರೀತಿಯಿಂದ ಕೆಲಸ ಮಾಡ್ತಿದ್ದಾರೆ, ಇವ್ರ ಮೇಲೆ ಯಾಕೆ ತಾವು ಕ್ರಮ ಕೈಗೊಳ್ತಾ ಇಲ್ಲ, ಇದು ನಮ್ಮ ಯಕ್ಷ ಪ್ರಶ್ನೆ. ಮತ್ತು ಇದು ಕೊರೋನಾ ವೈರಸ್ ಯಾವುದು ಜಾತಿ ಜನಾಂಗಕ್ಕೆ ಸೇರಿದ್ದು ಇದ್ದು ಅಂತಂದರೆ, ಮತ್ತು ಚೈನಾದೊಳಗೆ ಯಾರೂ ಮುಸಲ್ಮಾನ್ ಇದ್ದಿದ್ದಿಲ್ಲಲ್ಲ, ಈ ಭಾರತ ದೇಶಕ್ಕೆ ಅಷ್ಟೇ ಮುಸಲ್ಮಾನರು ಕೊರೋನಾ ವೈರಸ್ ತಂದಿದ್ರಂದ್ರೆ ಓಕೆ ನಾವು ತಂದಿದ್ದೀವಿ ನಾವು ತರ್ತೀವಿ. ಮತ್ತು ಚೈನಾ ಅಮೇರಿಕಾ ಇಟ್ಲಿ ಒಳಗೆ ಮುಸಲ್ಮಾನರೇ ಅದಾರೋ ಏನು, ಚೈನಾದಲ್ಲಿ ವುಹಾನ್ದಲ್ಲಿ ಮುಸಲ್ಮಾನರೇ ತೊಗೊಂಡು ಬಂದ್ರೆ, ಮತ್ತು ಕನಿಕಾ ಕಪೂರ್ ಮುಸಲ್ಮಾನ ಅದಾಳೋ? ಇದು ಈ ಮಾಂತೇಶ್ ಪಾಟೀಲ್ ಮತ್ತು ಪಿ ಸಿ ಕಲಾದಗಿ ಮತ್ತು ಹೊಗೆಣ್ಣವರ ಇದಕ್ಕೆ ಉತ್ತರ ತಮಗೆ ಕೊಡಬೇಕಂತ ತಾವು ಒಂದು ವಿಶೇಷ ಬುಲೆಟನ್ ಮಾಡಿ ಸಾರ್ವಜನಿಕರ ಗಮನಕ್ಕೆ ತರಬೇಕಂತ ನಮ್ದು ಇಡೀ ಮುಸ್ಲಿಂ ಸಮಾಜದ ಆಗ್ರಹ ಇದೆ. ಒಂದು ವೇಳೆ ತಾವು ಇವತ್ತು ಈ ವಿಷಯ ಕುರಿತು ಗಂಭೀರತೆಯನ್ನು ತೆಗೆದುಕೊಂಡು ಕೂಡಲೇ ಇವ್ರ ಮೇಲೆ ನಿರ್ದೇಶನ ಕ್ರಮ ಕೈಗೊಂಡಲಿಲ್ಲ ಅಂದರೆ, ನಾಳಿಂದ ನಾವು ಬೀದಿಗಿಳಿದು ಪ್ರತಿಭಟನೆ ಮುಖಾಂತರ ಪೊಲೀಸ್ ಇಲಾಖೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮುಂದಾಗಬೇಕಾಗ್ತದೆ ಒಂದನೇದು. ಎರಡನೇದು, ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ತರಬೇಕಾಗ್ತದೆ, ಇಂಥ ಪೊಲೀಸ್ ಇಲಾಖೆ ಒಳಗೆ ಇಂಥ ನಲಾಯಕ್ ಪೊಲೀಸ್ ಆಫೀಸರ್ನು ಕೆಲಸ ಮಾಡ್ತಾ ಇದ್ದಾರೆ, ಮತ್ತು ಇದಕ್ಕೆ ಸರ್ಕಾರರೇ ಗಮನ ಹರಿಸ್ಬೇಕಂತೇಳಿ. ಯಾಕಂದರೆ ಈಗಿರತಕ್ಕಂಥ ಎಸ್ ಪಿ ಮತ್ತು ಡಿ ಸಿ ಅವರು 24/7 ಹಗಲತ್ತು ರಾತ್ರಿ ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿದ್ದಾರೆ, ಅದರಲ್ಲಿ ಇವರು ಆ ಇಲಾಖೆಗೆ ಕಪ್ಪು ಚುಕ್ಕಿ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಎಸ್ ಪಿ ಸಾಹೇಬರು ಇಮಿಡಿಯೇಟ್ ಈ ವಿಷಯ ಕುರಿತು ಗಂಭೀರಾಗಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಯಾರಾದರೂ ಇಂಥದ್ದು ಪೋಸ್ಟ್ಗಳನ್ನು ಮಾಡ್ತಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತ ವಿನಂತಿಸುತ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ವಾಟ್ಸಪ್ ಗ್ರೂಪ್ ಇದು ಪೊಲೀಸ್ ಇಲಾಖೆಯವ್ರದ್ದು ಐತಿದ್ದು, ಅದು ಆಫೀಷಿಯಲ್ ಗ್ರೂಪ್ ಇದೆ. ಒಬ್ಬ ಪೊಲೀಸ್ ನನಗೆ ನನ್ನ ಹೆಸರು ಬಹಿರಂಗ ಮಾಡಬಾರ್ದು, ವೈಯಕ್ತಿಕವಾಗಿ ಇದು ಅವಹೇಳನಕಾರಿ ಒಂದು ಸಮಾಜಕ್ಕೆ ಟೀಕೆ ಟಿಪ್ಪಣಿ ಆಗ್ತಾಯಿದೆ ಅಂಥೇಳಿ, ಅದನ್ನೂ ಒಂದು ಹಿಂದೂ ಸಮಾಜದ ಪೊಲೀಸ್ ನನಗೆ ಇದು ಮಾಹಿತಿ ಕೊಟ್ಟ. ನಾವು ಡಿಪಾರ್ಟ್ಮೆಂಟ್ ಮಂದಿ ಆಗ್ತೀವಿ, ನಾವು ಹೇಳಲಿಕ್ಕೆ ಆಗೋದಿಲ್ಲ ನಮ್ಗೆ. ಮತ್ತು ನಮ್ಗೆ ಇದು ಭಾಳ ಅಸಹ್ಯ ಕಾಣ್ತಾ ಇದೆ, ಇದು ಜಾತಿವಾದ ಮಾಡುವಂಥ ಇಲಾಖೆ ಅಲ್ಲ, ಇದು ಜಾತ್ಯತೀತ ಇಲಾಖೆ ಇದೆ. ನಮಗೆ ಮನಸ್ಸಿಗೆ ನೋವಾಗ್ತಾ ಇದೆ, ಆದರೆ ನಾವು ಹೇಳುವಂಥದ್ದಿಲ್ಲ, ನಮ್ಮ ಡಿಸಿಪ್ಲಿನರಿ ಡಿಪಾರ್ಟ್ಮೆಂಟ್ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ನಾವು ಈ ನಗರದ ನಾಗರಿಕರು ಹಾಗೂ ನಗರದ ಒಳ್ಳೆ ವಿಚಾರವಾದಿಗಳು ನಾವು, ಅದಕ್ಕಾಗಿ ತಮ್ಮ ಗಮನಕ್ಕೆ ಇದು ತರ್ತಾ ಇದ್ದೀವಿ. ಒಂದು ವೇಳೆ ತಾವು ವಿಫಲ ಆದರೆ ಮುಂದಿನ ಕ್ರಮ ಏನು ಕೈಗೊಳ್ಬೇಕು, ನಾವು ಹಿಂದೂ ಮುಸ್ಲಿಂ ಎಲ್ಲರೂ ಕುಡ್ಕೊಂಡೆ ಸೆಕ್ಯುಲರ್ ಮೈಂಡ್ ಹಿಂದೂ ಮುಸ್ಲಿಂ ಯಾರ್ಯಾರು ಇದ್ದಾರೆ ಈ ನಗರದಲ್ಲಿ ಅವ್ರನ್ನ ಕುಡ್ಕೊಂಡು ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಜಿಲ್ಲಾಡಳಿತ ಗಮನ ಸೆಳೆಬಯಸಲಿಕ್ಕೆ ಮುಂದಾಗ್ತೀವಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಗ್ರೂಪ್ ರೀ ಅದು, ಆಫೀಷಿಯಲ್ ಗ್ರೂಪ್ ಅದು, ದ್ಯಾಟ್ ಇಟ್ ಸೆಲ್ಫ್ ಈಸ್ ಅ ರಾಂಗ್. ಆಫೀಷಿಯಲ್ ಗ್ರೂಪ್ನಲ್ಲಿ ಅವರು ಈ ತಮ್ಮ ಬಿಜಾಪುರ ಸಿಟಿ ಪೊಲೀಸರವರು ತಂದಿದ್ದೀವಿ. ನಾವು ಈಗಾಗಲೇ ಎಸ್ ಪಿ ಸಾಹೇಬರು ನನಗೆ ಅಶ್ಯೂರೆನ್ಸ್ನೂ ಕೊಟ್ಟಾರ, ಎಸ್ ಪಿ ಸಾಹೇಬರಿಗೆ ವಾಟ್ಸಪ್ಗೆ ಹಾಕಿದ್ದೀನಿ ಅದನ್ನು. ಅವರು ಎಸ್ ಪಿ ಸಾಹೇಬರು ಹೇಳಿದ್ದಾರೆ ಅವರಿಗೆ ಇಮಿಡಿಯೇಟ್ ನಾನು ಆ್ಯಕ್ಷನ್ ತೊಗೊಳ್ಳಿಕ್ಕೆ ನಾನು ಸಿದ್ಧರಿದ್ದೀನಿ ಅಂತ ಎಸ್ ಪಿ ಸಾಹೇಬರು ನನಗೂ ಭರವಸೆ ಕೊಟ್ಟಿದ್ದಾರೆ. ಮತ್ತು ನಮಗೆ ಎಸ್ ಪಿ ಸಾಹೇಬರು ಡಿ ಸಿ ಸಾಹೇಬ್ರ ಮೇಲೆ ಭರವಸೆ ಇದೆ ಅಂಥೇಳಿನೇ ಈ ಮಾಧ್ಯಮದ ಮುಖಾಂತರ ಅವ್ರಿಗೆ ಸುದ್ದಿ ಮುಟ್ಟಿಸ್ಬೇಕಂತ ತಮಗೆ ಕರೆದಿರೋದು. ಇಲ್ಲಿಗಂದ್ರೆ ನಾವು ಇವತ್ತಿಗೆ ಗಾಂಧಿ ಚೌಕಿಗೆ ಪ್ರತಿಭಟನಾ ಸ್ಟಾರ್ಟ್ ಮಾಡಿಬಿಡ್ತಿದ್ದೀವಿ. ಯಾಕಂದರೆ ಪಾರ್ಟಿ ಅವರು ಮಾಡಿದರೆ ಅದು ಬೇರೆ, ಅದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ ಹಾಕಿದೆ, ಹಾಂಗೆ ಪೊಲೀಸ್ ಇಲಾಖೆಯವರಿಗೆ ಒಬ್ಬ ಜಾತಿನಿಂದನೇ ಮಾಡೋದು ಹಾಕಿದೆ ಅಂತ ಅವರು ಸಂವಿಧಾನದೊಳಗೆ ತೋರಿಸ್ಕೊಟ್ರೆ ಮತ್ತು ಅವರು ಮಾಡಲಿ ಏನು ಚಿಂತೆ ಇಲ್ಲ.